ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇದನ್ನ ನಾನು ಬೂದು ಗುಮ್ಮಡಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು ಬೂದು ಗುಮ್ಮಡಿಕಾಯಿ. ನಾನಿಲ್ಲಿ ಸ್ವಲ್ಪ ಹುಳುಗಳನ್ನ ಇಟ್ಕೊಂಡಿದ್ದೀನಿ. ಬೂದು ಗುಮ್ಮಡಿಕಾಯಿ ಸಿಪ್ಪೆ ತೆಗೆದು ಇದನ್ನ ಸಣ್ಣಕ್ಕೆ ಹೆಚ್ಕೊಳ್ಳೋಣ. ನಾನು ಇಷ್ಟಿಷ್ಟು ಸಣ್ಣ ಹುಳುಗಳನ್ನ ಮಾಡ್ಕೊಂಡಿದ್ದೇನೆ. ಮಸಾಲೆ ರುಬ್ಲಿಕ್ಕೆ ತೆಂಗಿನಕಾಯಿ ತುರಿ ಅರ್ಧ ಕಪ್ಪು, ಒಣಮೆಣಸಿನಕಾಯಿ, ನಾನಿಲ್ಲಿ ಕಡ್ಡಿ ಮೆಣಸು ಇಟ್ಟಿದ್ದೀನಿ, ಇದು ಖಾರ ಜಾಸ್ತಿ ಇರುತ್ತೆ, ಅದರಿಂದ ನಾನು 3 ಒಣಮೆಣಸಿನಕಾಯಿ ಇಟ್ಟಿದ್ದೀನಿ. ನೀವು ದಿನ ಬಳಸೋ ಮೆಣಸಿನಕಾಯಿನ ನೋಡ್ಬಿಟ್ಟು ಬಳಸ್ಕೊಳ್ಳಿ. ಅರ್ಧ ಟೀಸ್ಪೂನ್ ಅಷ್ಟು ಸಾಸಿವೆ, ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ 1 ಟೀಸ್ಪೂನ್ ಇಟ್ಕೊಂಡಿದ್ದೀನಿ. ಗೋಲಿ ಗಾತ್ರದ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕೈಲಿಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಅರ್ಧ ಟೀಸ್ಪೂನ್ ಸಾಸಿವೆ ಕಾಳು, 1 ಟೀಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಹಾಗೆ ಅರ್ಧ ಟೀಸ್ಪೂನ್ ಕಡಲೆಬೇಳೆ. ಉದ್ದಿನ ಬೇಳೆ ಕಡಲೆಬೇಳೆ ಹೊಂಬಣ್ಣಕ್ಕೆ ಬಂದಿದೆ. 1/4 ಟೀಸ್ಪೂನ್ ಅರಿಶಿಣ, ಕರಿಬೇವನ್ನ ಸ್ವಲ್ಪ ಹಾಕಿ. ಕರಿಬೇವು ಆದ್ಮೇಲೆ ಅದಕ್ಕೆ ಕುಂಬಳಕಾಯಿ ಹೂಗಳನ್ನ ಹಾಕಿ ಚೆನ್ನಾಗೊಂದ್ಸಲ ಇದನ್ನ ಹೀಗೆ ಮೇಲೆ ಕೆಳಗೆ ಕೈ ಹಾಕ್ಕೊಡೋಣ. ಕುಂಬಳಕಾಯಿನಲ್ಲೇ ನೀರಿನ ಅಂಶ ಇರೋದ್ರಿಂದ ಇದು ಚೆನ್ನಾಗಿ ಹೀಗೇನೆ ಬೆಂದ್ಕೊಳ್ಳುತ್ತೆ, ನೀರು ಹಾಕೋ ಅವಶ್ಯಕತೆ ಇಲ್ಲ. ಒಣಮೆಣಸಿನಕಾಯಿ ಹಾಗೆ ಸಾಸಿವೆನ ನೀರು ಹಾಕ್ತೆ ಒಂದ್ಸಲ ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಂಡ್ಮೇಲೆ ಇದಕ್ಕೆ 1/4 ಕಪ್ನಷ್ಟು ತೆಂಗಿನಕಾಯಿ ತುರಿ ಹಾಕಿ ಸಣ್ಣಕ್ಕೆ ರುಬ್ಕೋತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈಯಾಡಿಸಿ ಮಧ್ಯ ನೀವು ಇದನ್ನ ಕೈಯಾಡ್ತಾ ಬೇಯಿಸ್ಕೊಳ್ಳಿ. ಕುಂಬಳಕಾಯಿ ಹೋಳು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಿಂಡ್ಕೊಳ್ಳೋಣ. ಹಾಗೆ 1/4 ಟೀಸ್ಪೂನ್ನಷ್ಟು ಬೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಇದನ್ನ ಕಲಸ್ಕೊಳ್ಳಿ. ರುಬ್ಬಿದ ಮಸಾಲೆ ಹಾಕಿ ಚೆನ್ನಾಗಿ ಇದನ್ನ ಕಲಸ್ಬೇಕು, ನೀರಿನಂಶ ಸ್ವಲ್ಪ ಹೋಗ್ಲಿ. ರುಬ್ಬಿದ ಮಸಾಲೆ ಹಾಕಿದ್ಮೇಲೆ ನಾನು 3-4 ನಿಮಿಷ ಇದನ್ನ ಕೈಯಾಡಿಸಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟೌವ್ ಆಫ್ ಮಾಡಿಬಿಡಿ. ಚೆನ್ನಾಗಿ ಇದನ್ನ ಕಲಸಿದ್ರೆ ನಿಮಗೆ ಕುಂಬಳಕಾಯಿ ಪಲ್ಯ ಸಿದ್ಧವಾಯಿತು. ಈ ಬೂದು ಗುಮ್ಮಡಿಕಾಯಿ ಪಲ್ಯನ ಅನ್ನಕ್ಕೆ ಕಲಸ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಹಾಗೆ ನೀವು ಚಪಾತಿ, ದೋಸೆ, ರೊಟ್ಟಿ ಕೂಡ ಇದನ್ನ ಉಪಯೋಗಿಸ್ಕೋಬಹುದು. ನೋಡಿದ್ರಲ್ವಾ ಬೂದು ಗುಮ್ಮಡಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಪಲ್ಯವನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ.